ಡಿಜಿಟಲ್ ಮಾಧ್ಯಮದ ಆತ್ಮೀಯ ಗೆಳೆಯರೇ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ವಾರಾಂತ್ಯದ ಕತೆ ಭಾಗ ಎರಡು. ಅಂದರೆ ನಾವು ಕೊನೆಯ ವಾರ ಕಳೆದ ವಾರ ಒಂದು ಎಪಿಸೋಡನ್ನು ಮಾಡಿದ್ವಿ. ಸೊ ಇದು ಅದರ ಮುಂದುವರೆದ ಭಾಗ, ಎರಡನೇ ಎಪಿಸೋಡು. ಪ್ರತಿ ವಾರ ಅಂದರೆ ವಾರಾಂತ್ಯದ ದಿನ ಶನಿವಾರ ಮತ್ತು ಭಾನುವಾರ ಎರಡು ಎಪಿಸೋಡ್ಗಳನ್ನು ನಾವು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾವಿಬ್ಬರೂ ಕೂಡ ತೀರ್ಮಾನ ಮಾಡಿದ್ದೀವಿ, ಅಲ್ವಾ ನಂದಿನಿ? ಹೌದು ಆಕಾಶ್. ಎಸ್, ಹಾಗಾದರೆ ಇವತ್ತು ವಾರಾಂತ್ಯದ ಕಥೆಯಲ್ಲಿ ಮೊದಲನೇದಾಗಿ ಯಾವ ವಿಷಯ ತಗೊಳ್ತಾ ಇದ್ದೀವಿ ನಾವು? ವೆರಿ ಸಿಂಪಲ್, ಲಾಸ್ಟ್ ವಾರ ನಾವು ನಮ್ಮ ಬಗ್ಗೆ ಪೂರ್ತಿ ನಮ್ಮ ವಿವರವನ್ನು ಕೊಟ್ಟಿದ್ವಿ ನಿಮಗೆ. ಸಾಕಷ್ಟು ಜನ ಅದಕ್ಕೆ ಕಾಮೆಂಟ್ ಮಾಡಿದ್ದೀರಾ, ನೀವು ಕನ್ನಡದ ಮತ್ತೊಂದು ಟಿವಿ ಹಾಗೆ ಹೀಗೆ ಅಂತೆಲ್ಲ ಬರೆದಿದ್ದೀರಾ. ನಿಜವಾಗ್ಲೂ ನಿಮ್ಮ ಕಾಮೆಂಟ್ಸ್ಗೆ ನಾವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ. ಯಾಕೆಂದರೆ ನಮ್ಮದೊಂದು ಭಾಳ ಸಣ್ಣ ಪ್ರಯತ್ನ, ನಮ್ಮ ಸಣ್ಣ ಪ್ರಯತ್ನನ ನೀವು ಅಷ್ಟು ಮೆಚ್ಕೊಳ್ತಾ ಇದ್ದೀರಾ ಅಂದರೆ ಭಾಳ ಖುಷಿಯಾಗತ್ತೆ. ಸಣ್ಣ ಪುಟ್ಟ ಲೋಪದೋಷಗಳು ನಮ್ಮಲ್ಲಿ ಇದ್ದೇ ಇದೆ, ದಯವಿಟ್ಟು ಅದಕ್ಕಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತೀವಿ. ನಂದಿನಿ, ನನ್ನ ಕಡೆಯಿಂದಲೂ ಕ್ಷಮೆ ಕೇಳ್ತೀನಿ, ಯಾಕೆಂದರೆ ಸಾಕಷ್ಟು ವಿಡಿಯೋಗಳಲ್ಲಿ ಏನೋ ಮಾಹಿತಿ ಕೊಡಬೇಕಾದ್ರೆ ತಪ್ಪಾಗಿರಬಹುದೇನೋ, ಅದಕ್ಕೆ ಕಮೆಂಟ್ಸ್ ಎಲ್ಲ ಬಂದಿದೆ. ಅಷ್ಟೇ ಪಾಸಿಟಿವ್ ಆಗಿ ಕಮೆಂಟ್ಸ್ ಕೂಡ ಮಾಡಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ರೇರ್ ಬಂದಿರೋದು ನೆಗೆಟಿವ್ ಕಮೆಂಟ್ಸ್, ಅದನ್ನು ತಿಟ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ನಾವು. ಹೌದು, ಹಾಗಾಗಿ ಈ ವಾರದ ಕಥೆಯಲ್ಲಿ ಸಂಪೂರ್ಣವಾಗಿ ನಾವು ಏನು ಮಾತಾಡ್ತೀವಿ ಅಂತ ಹೇಳಿ ಎಲ್ಲರೂ ಕಾಯ್ತಾ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಈ ವಾರದ ಕಥೆಯ ಮೊದಲನೇ ಭಾಗ ಅಂದರೆ ನಾವು ಯಾವ ವಿಷಯನ ತಗೊಳ್ತಾ ಇದ್ದೀವಿ ಅಂತಂದರೆ, ಫಸ್ಟು ಒಂದು ಖುಷಿ ವಿಷಯ ಇದೆ. ಹೌದು, ಖುಷಿ ವಿಷಯ ಇದೆ. ಒಂದೆಲ್ಲ ಸ್ನೇಹಿತರೆ, ಹಲವಾರು ಖುಷಿ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವೆಲ್ಲರೂ ಹೇಗೆ ನಮ್ಮ ಎಪಿಸೋಡ್ಗಳನ್ನ ನೋಡ್ತಿದ್ರೋ, ಹಾಗೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯ ಅಂದರೆ ಅತೀ ಮುಖ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅತೀ ಮುಖ್ಯವಾದದ್ದು ಅಂತಂದರೆ ಎಲ್ಲರ ಕೈಯಲ್ಲಿ ಇವತ್ತು ಫೇಸ್ಬುಕ್ ಇದೆ. ಆ ಫೇಸ್ಬುಕ್ಕಲ್ಲಿ ನಮ್ಮ ಡಿಜಿಟಲ್ ಮಾಧ್ಯಮ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ಆ್ಯಂಡ್ ಮೋರ್ ಓವರ್ ಆ ಪ್ಲಾಟ್ಫಾರ್ಮ್ ಇವಾಗ ಎಷ್ಟು ಜನರಿಗೆ ರೀಚ್ ಆಗಿದೆ ಅಂತ ಹೇಳಿದ್ರೆ 47,000 ಜನರಿಗೆ. ನಾವು ತಲುಪಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. 47,000 ಜನದಲ್ಲಿ ನಮ್ಮ ಒಂದು ವಿಡಿಯೋ ಅಪ್ಲೋಡ್ ಆದರೆ ದಿನಕ್ಕೆ ಕನಿಷ್ಠ ಪಕ್ಷ 2,500-3,000 ಜನ ನೋಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ದೊಡ್ಡ ಖುಷಿ. ಜೊತೆಗೆ ಶೇರ್ ಕೂಡ ಮಾಡ್ತಾ ಇದ್ದಾರೆ. ಹೌದು, ಅವ್ರು ಯಾರು ಏನೂ ಗೊತ್ತಿಲ್ಲ, ಆದರೂ ಕೂಡ ನಮ್ಮ ವಿಡಿಯೋ ಅವ್ರಿಗೆ ಇಷ್ಟ ಆಗಿದೆ. ಈ ಮಾಹಿತಿ ಕರ್ನಾಟಕದಾದ್ಯಂತ ಎಲ್ರಿಗೂ ತಿಳಿಬೇಕು ಅಂತ ಹೇಳಿ ಅವರೇ ತಮ್ಮಷ್ಟಕ್ಕೆ ತಾವೇ ಶೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ನಮ್ಮ ಮೊದಲನೇ ಖುಷಿಯ ವಿಷಯ ಫೇಸ್ಬುಕ್ ಹೇಳಿದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಎಷ್ಟು ರೀಚ್ ಆಗಿದೆ ಅಂತ ಗೊತ್ತಾ ನಿಮಗೆ? ಎಷ್ಟು ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ ಅಂತ ಹೇಳಿ, 15,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀವಿ ನಾವು. ಭಾಳ ಖುಷಿಯ ವಿಷಯ ನಮಗೆ. ಯೂಟ್ಯೂಬ್ ಕೂಡ 15,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿ ಮುಂದೋಗ್ತಾ ಇದ್ದೀವಿ. ಹಾಗೆ ಇನ್ನುಳಿದಂತೆ ನಮ್ಮ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಕೂಡ ನಮ್ಮ ಡಿಜಿಟಲ್ ಮಾಧ್ಯಮ ಇದೆ. ಶೇರ್ ಚಾಟಲ್ಲಿ ಇದೆ ಡಿಜಿಟಲ್ ಮಾಧ್ಯಮ, ಇನ್ಸ್ಟಾಗ್ರಾಮಲ್ಲಿ ಇದೆ, ಟ್ವಿಟ್ಟರಲ್ಲಿ ಇದೆ, ಕೂ ಆ್ಯಪಲ್ಲೂ ಕೂಡ ಇದೆ. ಕೂ ಆ್ಯಪಲ್ಲಿ ಹೇಳಬೇಕು ಅಂತೇಳಿ 100,000 ಅಧಿಕ ಫಾಲೋವರ್ಸ್ ನಮಗಿದ್ದಾರೆ. ಹೌದು, ತುಂಬ ಖುಷಿಯಾಗತ್ತೆ. ಕೂ ಒಂದು ಹೊಸ ಪ್ಲ್ಯಾಟ್ಫಾರ್ಮ್, ಹೊಸತನದ ಒಂದು ವಿಶೇಷವಾಗಿ ರೂಪುಗೊಂಡಿರತಕ್ಕಂಥ ಸಾಮಾಜಿಕ ಜಾಲತಾಣ. ಅದು ಒಂದು ಇನ್ನೊಂದಕ್ಕೆ ಹೋಲಿಸ್ಬೇಕು ಅಂತ ಅಂದರೆ ಅದು ಟ್ವಿಟ್ಟರ್ನ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಕನ್ನಡ ಟ್ವಿಟ್ಟರ್ ಅಂತ ಹೇಳಿ. ಹೌದು, ಕನ್ನಡದ ಒಂದು ಟ್ವಿಟ್ಟರ್ ಕೂ. ಆ ಕೂವಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ನಲ್ಲಿ ನೀವು ಟ್ವಿಟ್ಟರಲ್ಲಿ ಕಾಣದೇ ಇರಬಹುದಾದಂಥ ಸಾಕಷ್ಟು ಆಪ್ಷನ್ಸ್ಗಳು ಕೂವಲ್ಲಿದೆ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಕೂ ಪ್ಲ್ಯಾಟ್ಫಾರ್ಮ್ಗೆ ಸೈನಪ್ ಆಗಿಲ್ಲ, ನೀವೆಲ್ಲರೂ ಕೂಡ ಸೈನಪ್ ಆಗಿ ಕೂವಲ್ಲೂ ಕೂಡ ನಮ್ಮ ಪ್ಲ್ಯಾಟ್ಫಾರ್ಮ್ ಇದೆ, ನೀವೆಲ್ಲರೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಅದ್ರ ಜೊತೆಗೆ ಫೇಸ್ಬುಕ್ಕಲ್ಲಿ ಹೇಳಬೇಕಾದ್ರೆ ಮರತ್ರಿ ನಮ್ದು ಹಿಟ್ಟಿಂಗ್ ವಿಡಿಯೋಸ್ ಎಲ್ಲ ಹೇಳಿ. ಹೌದು, ನಮ್ಮ ಹಿಟ್ಟಿಂಗ್ ವಿಡಿಯೋಸ್ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ನಮ್ಮ ಹಿಟ್ಟಿಂಗ್ ವಿಡಿಯೋಸ್ ಬಗ್ಗೆ ಮಾತಾಡಬೇಕು ಅಂತ ಅಂದಾಗ ಕೆಂಪೇಗೌಡರ ಬಗ್ಗೆ ನಾವು ವಿಡಿಯೋಸ್ಗಳನ್ನ ಮಾಡಿದ್ವಿ ಈ ಹಿಂದೆ. ಕೆಂಪೇಗೌಡರ ಚರಿತ್ರೆ ಅದು ಒಬ್ಬರ ಹತ್ರನೇ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಲಿಲ್ಲ, 4-5 ಜನರ ಜೊತೆ ಓಡಾಡಿ ಬೆರೆತು ಆ ಮಾಹಿತಿಯನ್ನು ಕಲೆ ಹಾಕಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ಅದನ್ನು ನಿಮಗೆಲ್ಲರಿಗೂ ತೋರಿಸಿದ್ವಿ. ಒಂದನೇದು ಕೆಂಪೇಗೌಡರ ಬಗ್ಗೆ ನಾವು ಮಾಡಿದಂತಹ ಮೊದಲ ವಿಡಿಯೋ ಬಂದು ಕೆಂಪೇಗೌಡರ ಇತಿಹಾಸ ನಾವು ತೋರಿಸ್ಬೇಕು ಅಂತ ಹೋದಾಗ ನಮ್ಮ ಮೊದಲ ವಿಡಿಯೋನೇ ಕೆಂಪೇಗೌಡರ ವಂಶವೃಕ್ಷ. ವಂಶವೃಕ್ಷಕ್ಕೆ ಬಹಳಷ್ಟು ಅಪೋಸಿಷನ್ ಬಂತು. ನಿಮಗೆ ಗೊತ್ತಿದೆಯಾ, ನೀವು ನೋಡಿದ್ದೀರಾ, ನೀವು ರೆಫರ್ ಮಾಡಿದ್ದೀರಾ, ನೀವು ಎಲ್ಲಿ ಹೋಗಿದ್ರಿ, ಅಲ್ಲೋಗಿದ್ರಿ, ಯಾವುದು ಸಿಕ್ಕಿದೆ ನಿಮಗೆ, ಹೇಗೆ ಹೇಳ್ತೀರಾ ಅಂತ. ಆದರೆ
ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು. ಹೌದು, ಬಹಳ ಕಾಲ್ಸ್ ಬಂದಿದ್ದು. ಅದಕ್ಕೆ ನಾವು ನಮ್ಮ ಉತ್ತರ ಇಷ್ಟೇ, ಕೆಂಪೇಗೌಡರ ಅಧ್ಯಯನ ಕೇಂದ್ರ ಅಂತ ಹೇಳಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಒಂದು ಕಟ್ಟಡ ಇದೆ, ಅದಕ್ಕೊಂದು ಒಂದು ವಿಭಾಗ ಮಾಡಿದ್ದಾರೆ ಅಧ್ಯಯನ ಕೇಂದ್ರಕ್ಕೆ. ಆ ವಿಭಾಗದಲ್ಲಿ ನೀವೆಲ್ಲರೂ ಕೂಡ ಕೆಂಪೇಗೌಡರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಅಲ್ಲಿಗೆ ಹೋಗ್ಬೋದು. ಸಾಕಷ್ಟು ಪಿ ಎಚ್ ಡಿ ಪದವೀಧರರು ಪಡೆದಿರುವಂತಹ ಪಿ ಎಚ್ ಡಿ ಬುಕ್ಕಿನ ಥೀಸಿಸ್ಗಳು ಅಲ್ಲೇ ಇದೆ. ನೀವು ಕೆಂಪೇಗೌಡರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದೆ ಆ ಅಧ್ಯಯನ ಕೇಂದ್ರದಲ್ಲಿ, ನಿಮಗೆಲ್ಲವೂ ಕೂಡ ಸಿಗುತ್ತೆ. ಹಾಗೆ ಎರಡನೇದು ಶೇಖ್ ಮಸ್ತಾನ್, ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಶೇಖ್ ಮಸ್ತಾನ್. ಪ್ರೊಫೆಸರ್ ಶೇಖ್ ಮಸ್ತಾನ್ ಅವರ ಒಂದು ಸಮಗ್ರ ವಿಡಿಯೋಗಳು ಅಂದರೆ ಸಂಚಿಕೆ ರೂಪದಲ್ಲಿ, ಸರಣಿಗಳ ರೂಪದಲ್ಲಿ ಪ್ರಸಾರ ಮಾಡಿದ್ವಿ ನಾವು. ಅವರು ಬೆಂಗಳೂರು ಯೂನಿವರ್ಸಿಟಿಲಿ ಇತಿಹಾಸದಲ್ಲಿ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಕೆಂಪೇಗೌಡರ ಬಗ್ಗೆ. ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂತ, ಅವ್ರ ಅಂಡರಲ್ಲಿ ತುಂಬಾ ಜನ ಕೆಂಪೇಗೌಡರ ಇತಿಹಾಸ ಆಗಿರ್ಬೋದು, ಅವರ ಕೊಡುಗೆಗಳಾಗಿರ್ಬೋದು, ಬೆಂಗಳೂರು ಹೇಗೆ ನಿರ್ಮಾಣ ಮಾಡಿದ್ರು, ಕೆಂಪೇಗೌಡರ ಹುಟ್ಟು ಹೇಗೆ, ಆಮೇಲೆ ನಂತರ ಕೆಂಪೇಗೌಡ ಹೋದ ನಂತರ ಬೆಂಗಳೂರು ಏನಾಯ್ತು, ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಪಿ ಎಚ್ ಡಿ ಮಾಡಿದ್ದಾರೆ. ಸೊ ಅವ್ರ ಹತ್ರ ನಾವು ಹೋದಾಗ ಅವ್ರಿಗೆ ಗೊತ್ತಿದ್ದಂತಹ ಮಾಹಿತಿ ಸಮೇತ ಅಂದರೆ ಸಾಕ್ಷ್ಯ ಸಮೇತ ಇರುವಂತಹ ಮಾಹಿತಿಗಳನ್ನು ಮಾತ್ರ ಅವರು ನಮಗೆ ಹೇಳಿದರು, ಊಹಾಪೋಹಗಳನ್ನು ಹೊರತುಪಡಿಸಿ. ಹಾಗೆ ಇನ್ನುಳಿದ ಭಾಗ ಜನರು ಮಾತನಾಡುವ ಊಹಾಪೋಹಗಳು ಒಂದಷ್ಟು ಇದ್ದೇ ಇರುತ್ತೆ ಕೆಂಪೇಗೌಡರ ಬಗ್ಗೆ. ಸೊ ಹಾಗಾಗಿ ನಾವು ಅದರ ಹಿಂದೆ ಬೆನ್ಬಿದ್ವಿ. ಅವಾಗ ನಮಗೆ ಸಿಕ್ಕಿದ್ದು ಕೆಂಪೇಗೌಡರ ವಂಶಸ್ಥರು ಮಾಗಡಿ ತಾಲೂಕಲ್ಲಿ ಒಂದು ಕಡೆಗಿದ್ದಾರೆ. ಸೊ ನಾವು ಮಾಗಡಿ ತಾಲೂಕಿಗೆ ನಾವು ಕೆಂಪೇಗೌಡರ ವಂಶಸ್ಥರನ್ನು ನೋಡಬೇಕು ಅಂತ ಹೇಳಿ ಬೆನ್ನತ್ತಿ ಹೋದಾಗ ನಮಗೆ ಮಾಗಡಿ ತಾಲೂಕಲ್ಲಿ ಒಂದು ಕೋಟೆ ಸಿಕ್ತು. ಆ ಕೋಟೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ, ಅವರು ಕೆಂಪೇಗೌಡರ ವಂಶಸ್ಥರು ಅಂತ ಗೊತ್ತಾಯಿತು. ಅದರಲ್ಲಿ ಬಹಳಷ್ಟು ಮಾಹಿತಿಗಳನ್ನು ನಾವು ಕೆಂಪೇಗೌಡರ ವಂಶಸ್ಥರು ಮಾತಾಡಿರೋಂಥದ್ದನ್ನ ನಾವು ಎಡಿಟ್ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿದ್ವಿ. ಸೊ ಹಾಗಾಗಿ ಎಡಿಟ್ ಮಾಡಿ ಫಿಲ್ಟರ್ ಹಾಕಿ ಎಷ್ಟು ಜನರಿಗೆ ಕೊಡ್ಬೋದು ಅಷ್ಟನ್ನು ಮಾತ್ರ ಕೊಟ್ಟಿದ್ದೀವಿ. ಯಾಕೆಂದರೆ ಅವ್ರ ವಂಶಸ್ಥರು ನಮ್ಮನ್ನು ಮೊದಲೇ ಹೇಳಿದರು ನಮ್ಮ ವಿಡಿಯೋ ನೀವು ತೆಗಿಬಾರ್ದು ಅಂತ ಹೇಳಿ. ಆದರೂ ಕೂಡ ನಾವು ಒಂದು ಪರ್ಮಿಷನ್ ತೊಗೊಂಡು ತುಂಬ ಕಷ್ಟಪಟ್ಟು ಅವರ ಮನವೊಲಿಸಿ ಆ ವಿಡಿಯೋನ ಮಾಡಿದ್ವಿ. ಯಾಕೆ ಅಂದರೆ ಅಲ್ಲಿ ಅವ್ರು ಯಾಕೆ ಕೊಡಲ್ಲ ಅಂತ ಹೇಳಿದ್ರು ಅಂದರೆ, ಈ ಹಿಂದೆ ಅಧ್ಯಯನ ಮಾಡಲಿಕ್ಕೆ ಹೋಗಿದ್ರಲ್ಲ ಸರ್ಕಾರದವರು ಆಗಿರ್ಬೋದು, ಪಿ ಎಚ್ ಡಿ ಸ್ಟೂಡೆಂಟ್ ಆಗಿರ್ಬೋದು, ಯಾರ ರಿಸರ್ಚ್ ಮಾಡೋದಕ್ಕೆ ಹೋದವರು, ಅಲ್ಲಿದ್ದಂಥ ಕೆಂಪೇಗೌಡರು ಕತ್ತಿ ಗಿರಣಿ ಅವೆಲ್ಲನೂ ಕೂಡ ತಗೊಂಡೋಗ್ಬಿಟ್ರು, ನಮಗೆ ಕೊಡಿ ನಮಗೆ ಕೊಡಿ ಅಂತ. ಹಾಗಾಗಿ ಅಲ್ಲಿ ವಂಶಸ್ಥರ ಹತ್ರ ತೋರಿಸೋದಕ್ಕೆ ಭಯ, ಹೇಳ್ಕೊಳ್ಳೋದಕ್ಕೆ ಭಯ ಮೀಡಿಯಾ ಮುಂದೆ. ಆದರೆ ಅವರಲ್ಲಿ ಇರುವಂತಹ ವಸ್ತುಗಳು ಮತ್ತೆ ಬಹಳ ಹಿಂದಿನ ಕಾಲದ್ದು ಅಂತ ಹೇಳಿ ಇದೆಯಲ್ಲಿ ಮತ್ತೆ ರಿಸರ್ಚ್ಗೆ ಒಳಪಡುತ್ತೋ, ಆಮೇಲೆ ನಮ್ಮನೆಯಲ್ಲಿದ್ದಂಥ ವಸ್ತುಗಳು ಎಲ್ಲಿ ಮತ್ತೆ ಸರ್ಕಾರದವರು ಬಂದು ತಗೊಂಡು ಹೋಗ್ತಾರೋ ಅಂತ ಹೇಳಿ ಅವ್ರು ಯಾವುದೇ ವಸ್ತುಗಳನ್ನ ನಮಗೆ ತೋರಿಸಲಿಲ್ಲ. ಅದ್ರ ಜೊತೆಗೆ ಅವ್ರು ಇನ್ನೂ ಕೂಡ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ಕಳೆದ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಾಳೆ, ಹಲಸು, ತೆಂಗು ಎಲ್ಲ ಬೆಳೆದಿದ್ದಾರೆ. ಆದರೆ ಅವ್ರಿಗೆ ಮೀಡಿಯಾ ಮುಂದೆ ಮಾತಾಡಲಿಕ್ಕೆ ಅಷ್ಟು ಮುಜುಗರನೋ ಅಥವಾ ಸರ್ಕಾರದವರು ನಮಗೆ ಏನೂ ಸಹಾಯ ಮಾಡಿಲ್ಲ ಅಂತ ಅವ್ರಿಗೆ ಒಳಗೊಳಗೆ ಏನೋ ನೋವಿದ್ಯೋ ಅದಂತೂ ಗೊತ್ತಿಲ್ಲ. ಬಟ್ ನಮಗೆ ಅದ್ಯಾವುದೂ ಬೇಡ, ನಮ್ಮ ಪಾಡಿಗೆ ನಾವಿದ್ವಿ ಕೃಷಿ ಕೆಲಸ ಮಾಡಿಕೊಂಡು. ಯಾಕೆಂದರೆ ನಮ್ಮ ಪುರಾತನ ಕಾಲದಿಂದಲೂ ಕೂಡ ನಮ್ಮ ಮನೆತನದವರೆಲ್ಲರೂ ಕೂಡ ಕೃಷಿನೇ ಮಾಡ್ಕೊಬಂದಿದ್ದಾರೆ. ಈಗ ಯಾಕೆ ಆ ವಿಷಯ ಅಂತಂದ್ರೆ, ಫೇಸ್ಬುಕ್ನಲ್ಲಿ 2 ಮಿಲಿಯನ್ ವ್ಯೂಸ್ ಹೋಗಿದೆ ವಂಶಸ್ಥರು ಅನ್ನೋ ಒಂದು ವಿಡಿಯೋ. ನಾವೇನು 4 ವಿಡಿಯೋ ಬಿಟ್ಟಿದ್ವಿ, 15 ನಿಮಿಷದ ಒಂದೊಂದು ವಿಡಿಯೋಗಳು. ಆ ವಿಡಿಯೋ 2 ಮಿಲಿಯನ್ ಕ್ರಾಸ್ ಆಗಿ ಅಂದರೆ 20 ಲಕ್ಷಕ್ಕೂ ಅಧಿಕ ವ್ಯೂಸ್ಗಳು ಬಂದಿದೆ. ಇದು ಮೊದಲನೇದು. ಎರಡನೇದು ಝೀ ಕನ್ನಡದ ಒಂದು ಮೋಸದ ಕುರಿತಾಗಿ, ಮೋಸದ ಜಾಲದ ಕುರಿತಾಗಿ, ಝೀ ಕನ್ನಡ ಮುಖ್ಯವಾಹಿನಿಯ ಕುರಿತಾಗಿ ನಾವೊಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಕಮಲಿ ಸೀರೆ ಪ್ರೊಡ್ಯೂಸರ್ ರೋಹಿತ್ ಅಂತ, ಅವ್ರಿಗೆ ಒಂದು ಸ್ವಲ್ಪ ನೋವಾಗಿತ್ತೋ ಏನೋ ಗೊತ್ತಿಲ್ಲ ಅಂತ ನಾವು ಹೇಳಕ್ಕೆ ಆಗಲ್ಲ. ಯಾಕೆ ನಿಖರವಾದ ಮಾಹಿತಿ ಇಟ್ಕೊಂಡು ಎಲ್ಲ ಮಾತಾಡಿ, ಯಾಕೆ ಅಂತ ಹೇಳಿದ್ರೆ ನಿಖರವಾದ ಮಾಹಿತಿಯೊಂದಿಗೆ ನಾವು ಝೀ ಕನ್ನಡನ ತಪ್ಪಿತಸ್ಥರು ಅಂತ ಹೇಳಿ ನಮ್ಮ ಕಾರ್ಯಾಂಗವೇ ಪರಿಗಣಿಸಿರುವಾಗ ನಾವು ಅದನ್ನು ಇಟ್ಟುಕೊಂಡು ಸುದ್ದಿಯನ್ನು ಮಾಡಿದ್ವಿ. ನಾವು ಯಾವುದೇ ಊಹಾಪೋಹ ಮಾಡಿರಲಿಲ್ಲ. ಆ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ನಲ್ಲಿ 3 ಲಕ್ಷಕ್ಕೂ ಅಧಿಕ ವ್ಯೂಸ್ ಹೋಗಿದೆ. ಅಂದರೆ 3.5 ಲಕ್ಷ ಕ್ರಾಸ್ ಆಗಿ ಓಡ್ತಾ ಇದೆ ಇವತ್ತು ನಂದಿನಿ. 1,60,000 ಹೌದು, ಈಗ ಆಲ್ಮೋಸ್ಟ್ 360,000 ಕ್ರಾಸ್ ಆಗಿದ್ರೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನು ಅಂತಂದರೆ, ಅಲ್ಲಿನ ಕಾಮೆಂಟ್ಸ್ನ ನೋಡಬೇಕು ನೀನು. ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿರೋಂಥವರು ಝೀ ಕನ್ನಡದ ವಾಹಿನಿ ಆ ಒಂದು ಲಾಬಿ ಏನು ನಡೆದಿದೆ, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಕೂಡ, ಹೌದು, ಮಾಫಿಯಾ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ಗೆ ಯಾವ ರೀತಿ ಗೋಲ್ಮಾಲ್ ಮಾಡ್ತಾರೆ, ಅವರಿವರಿಗೆ ಆದಂಥ ಒಂದು ಅನುಭವವನ್ನು ಅವರೆಲ್ಲರೂ ಕೂಡ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಒಂದು ನಮಗೆ ಖುಷಿ ಆಯಿತು. ಯಾಕೆಂದರೆ
ಸತ್ಯ ಯಾವಾಗಲೂ ಆಚೆ ಬರಬೇಕು. ಯಾರು ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೋ ಅಥವಾ ಇವ್ರಿಗೆ ಅವ್ರು ಮೋಸ ಮಾಡ್ತಾ ಇದ್ದಾರೋ ಅನ್ನೋ ಕ್ಲಾರಿಟಿ ಇಲ್ಲ ನಮಗೂ ಕೂಡ. ಆದರೆ ಈ ಮೋಸದ ಜಾಲಕ್ಕೆ ರೋಹಿತ್ ಅವರು ಸಿಲುಕಿಕೊಂಡಿರೋದಾದರೂ ಸತ್ಯ. ಯಾಕೆ ಅಂತಂದರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಆ ಡಾಕ್ಯುಮೆಂಟ್ಸೇ ಹೇಳುತ್ತೆ ಇವರು ಎಂಥ ಕಪಟ ನಾಟಕದಾರಿಗಳು ಅಂತ ಹೇಳಿ. ಸೊ ಹಾಗಾಗಿ ನಾವು ಆ ವಿಷಯವನ್ನು ಧೈರ್ಯವಾಗಿ ಬಿತ್ತರಿಸಿದ್ವಿ. ನಾವು ಯಾವುದೇ ಕಾರಣಕ್ಕೂ ಜೀ ಕನ್ನಡ ವಿರುದ್ಧ ನಾವು ಸುದ್ದಿಯನ್ನು ಮಾಡಲಿಕ್ಕೆ ಹೆದರಲೇ ಇಲ್ಲ. ಹಾಗಾಗಿ ಆ ವಿಡಿಯೋನ ನಮ್ಮ ಕರ್ನಾಟಕದ 360,000 ಜನ ಅದನ್ನು ನೋಡಿ ನೀವೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದೀರಾ, ನಿಮಗೆ ಧನ್ಯೋಸ್ಮಿ. ಇದೇ ಥರ ಸಾಕಷ್ಟು ನ್ಯಾಯಯುತವಾಗಿ ನಾವು ಸುದ್ದಿಗಳನ್ನ ಮಾಡೋದಕ್ಕೆ ಇನ್ನು ಮುಂದೆ ನಮಗೆ ಸಾಕಷ್ಟು ಹುರುಪು ಸಿಕ್ಕಿದೆ. ಯಾಕೆಂದರೆ ಸುಳ್ಳನ್ನ ಹೇಳಿದಾಗ ಅಷ್ಟೇ ಜನ ನಮ್ಮನ್ನು ತೆಗಳೋದು. ಜನ ನಮ್ಮನ್ನು ಮೆಚ್ಚಿದ್ದಾರೆ ಅಂತ ಹೇಳಿದ್ರೆ ನಾವು ಕೊಟ್ಟಿರುವ ಸುದ್ದಿಯಲ್ಲಿ ಸತ್ಯಾಂಶ ಇದೆ. ಆಮೇಲೆ ಅವ್ರಿಗೆ ಅವರೇ ಬರ್ಕೊಂಡಿದ್ದಾರೆ, ನಾನು ಆಡಿಷನ್ಗೆ ಹೋಗಿದ್ದೆ, ನನ್ಗೆ ಅಸ್ಟೆಂಟ್ ಡೈರೆಕ್ಟ್ರು ಇಷ್ಟು ಕೇಳಿದ ದುಡ್ಡು, ಆಮೇಲೆ ಜೀ ಕನ್ನಡ ಹುಣಸೂರವರು ನಮಗೆ ಈ ರೀತಿ ಬೇಡಿಕೆಯನ್ನು ಇಟ್ಟಿದ್ರು. ಒಂದಿಬ್ಬರು ಮೂರು ಹೆಣ್ಮಕ್ಳು ಕೂಡ ತುಂಬ ಕೆಟ್ಟ ರೀತಿಯಲ್ಲಿ ಕಾಮೆಂಟ್ ಮಾಡಿದ್ದಾರೆ. ನೀವು ಆ ವಿಡಿಯೋನ ಕೂಡ ಹೋಗಿ ನೋಡ್ಬೋದು. ಇನ್ನೊಂದು ವಿಷಯ, ರೋಹಿತ್ ಅವ್ರಿಗೆ ಇದರಿಂದ ಈ ವಿಡಿಯೋದಿಂದ ಸ್ವಲ್ಪ ಹೆಲ್ಪ್ ಆಯ್ತು. ಈ ಹೌದು, ಯಾವ ರೀತಿ ಹೆಲ್ಪ್ ಆಗಿದೆ ರೋಹಿತ್ ಅವ್ರಿಗೆ ಅಂತ ಹೇಳಿದ್ರೆ, ಜೀ ಕನ್ನಡ ಚಾನೆಲ್ನ ಮುಖ್ಯಸ್ಥರು ಮೇನ್ ಹೆಡ್ ಕಾಲ್ ಮಾಡಿ ಇವ್ರ ಜೊತೆ ಮಾತಾಡಿದ್ದಾರೆ. ಏನು ನಿಮ್ಮ ಪ್ರಾಬ್ಲಮ್, ನಿಮ್ಮ ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ, ನಾವು ಡಿಜಿಟಲ್ ಮಾಧ್ಯಮದಲ್ಲಿ ವಿಡಿಯೋ ನೋಡಿದ್ವಿ ಅಂತ ಹೇಳಿ ಆ ವಿಷಯನ ಖುದ್ದು ರೋಹಿತ್ ಅವರೇ ನಮಗೆ ತಿಳಿಸಿದ್ರು. ನೀವು ವಿಡಿಯೋ ಮಾಡಿಕೊಟ್ಟು ಭಾಳ ಖುಷಿಯಾಯಿತು, ನಿಮ್ಮಿಂದ ನಮಗೆ ಎಷ್ಟೋ ಸಹಾಯ ಆಗಿದೆ ಅಂತ ಹೇಳಿದ್ರು. ನಾವು ಸರಿ ಸರ್ ಆಯಿತು, ಅದಕ್ಕೆ ಮುಂದುವರೆದಂಗೆ ನೀವೇನೇನು ಮಾಡಬೇಕು ನಮ್ಮ ಕಡೆಯಿಂದ ನಾವು ನಿಮಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀವಿ, ನೀವಿನ್ನು ಮುಕ್ಕಿದ್ದು ಏನೇನು ಪ್ರೊಸೀಜರ್ ಇದೆಯೋ ಅದನ್ನೆಲ್ಲ ಮಿಕ್ಕಿದ್ದನ್ನ ನೀವು ಫಾಲೋ ಮಾಡಿ ಅಂತ ಹೇಳಿ. ನೆಕ್ಸ್ಟು ಮೂರನೇದು ಜ್ಯೋತಿ ಬಂಟ್ವಾಳ್. ಜ್ಯೋತಿ ಬಂಟ್ವಾಳ್ ಅವರ ವಿಡಿಯೋ 2 ಲಕ್ಷಕ್ಕೂ ಅಧಿಕ ವ್ಯೂಸ್ ಹೋಗಿದೆ. ಜ್ಯೋತಿ ಬಂಟ್ವಾಳ್ ಅಂತ ಹೇಳಿದರೆ ನೀವು ಸಾಕಷ್ಟು ಜನ ಹೆಸರು ಕೇಳಿದ್ದೀರಾ. ಹಿರಿಯ ನಟಿ, ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಸೀರಿಯಲಲ್ಲಿ ಮಾಡಿದ್ದಾರೆ, ಈ ರೀತಿ ಅವ್ರ ಬದುಕಿನ. ಆಮೇಲೆ ಇವತ್ತು ನಾವು ಏನು ಸೀರಿಯಲ್ ಅಂತ ನೋಡ್ತಾ ಇದ್ದೀವಲ್ಲ, ಆ ಸೀರಿಯಲ್ನ ಮೊದಲ ಆರ್ಟಿಸ್ಟ್, ಮೊದಲ ಸೀರಿಯಲ್ನ ಮೊದಲ ಆರ್ಟಿಸ್ಟ್, ಮೆಗಾ ಸೀರಿಯಲ್ ಆರ್ಟಿಸ್ಟ್ ಜ್ಯೋತಿ ಅವರಿಂದ ಓಪನಿಂಗ್ ಆಗೋದು. ಯಾಕೆ ಅಂತ ಹೇಳಿದ್ರೆ ಮೆಗಾ ಸೀರಿಯಲ್ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಒಂದು ಟೇಪ್ ಇದ್ದಂಗೆ ಟೇಪ್ ಸುತ್ತುತ್ತಾನೇ ಇರುತ್ತೆ ಅದು. ಸೊ ಅದಕ್ಕೆ ಕೊನೆ ಅನ್ನೋದೇ ಇರಲ್ಲ, ಎಷ್ಟೋ 1,000 ಎಪಿಸೋಡ್ನ ನಂತರ ಅದು ಸೀರಿಯಲ್ ಮುಚ್ಚೋಗುತ್ತೆ, ಮುಂದಿನ ಸೀರಿಯಲ್ ಅದೇ ಜಾಗಕ್ಕೆ ಹೊಸ ಸ್ಲಾಟಲ್ಲಿ ಬರುತ್ತೆ. ಆದರೆ DD ಚಂದನದಲ್ಲಿ ಸೀರಿಯಲ್ ಅನ್ನೋದು ಮೆಗಾ ಸೀರಿಯಲ್ ಅಂತ ಪ್ರಾರಂಭವಾದಾಗ ಕೇವಲ 30 ಎಪಿಸೋಡ್ಗಳು, 25 ಎಪಿಸೋಡ್ಗಳು, 60 ಎಪಿಸೋಡು ಕಂತುಗಳಲ್ಲಿ ಸಂಚಿಕೆಯನ್ನು ಕೊಡ್ತಿದ್ರು. ಅಂತಹ ಒಂದು ಸಂಚಿಕೆಯಲ್ಲಿ ಜ್ಯೋತಿ ಬಂಟ್ವಾಳ್ ಅವರು ಮೊದಲ ಮೆಗಾ ಸೀರಿಯಲ್ಗೆ ಬಣ್ಣ ಹಚ್ತಾರೆ, ಅದು ಒಂದು ಖುಷಿಯ ಸಂಗತಿ. ಆ ವಿಡಿಯೋ ಕೂಡ 2 ಲಕ್ಷಕ್ಕೂ ಅಧಿಕ ವ್ಯೂಸ್ ಕ್ರಾಸ್ ಆಗಿದೆ. ಯಾಕೆ ಈಗ ನಾವು ವ್ಯೂಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ, ಯಾಕೆಂದರೆ ನಾವು ತುಂಬ ದೊಡ್ಡ ಮಾಧ್ಯಮ ಅಲ್ಲ, ದೊಡ್ಡ ಮಟ್ಟದ ಮಾಧ್ಯಮ ಅಲ್ಲ. ದೊಡ್ಡ ಮಟ್ಟದ ಮಾಧ್ಯಮ ಆಗಿದ್ದರೆ ನಾವು ಹಿಂಗೆ ಬಂದು ಹೇಳಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಅಂದರೆ ನಮ್ಮಿಬ್ಬರ ಪರಿಶ್ರಮದಿಂದ ನಾವು ಇಷ್ಟನ್ನು ನಾವು ತಲುಪಿದ್ದೀವಿ ಅನ್ನೋ ಒಂದು ಮಾಹಿತಿನ ಇಲ್ಲಿ ಕೊಡ್ತಿದ್ದೀವಿ. ಮೊದಲು ವಿಡಿಯೋ ಹಾಕ್ದಾಗ 1 ವ್ಯೂಸ್ ಕೂಡ ಹೋಗ್ತಾ ಇರಲಿಲ್ಲ, ಒಂದಿನ ಆದರೂ 1 ವ್ಯೂಸ್ ಹೋಗ್ತಾ ಇರಲಿಲ್ಲ. 1 ವ್ಯೂಸ್ ಹೋದರೆ ಅಯ್ಯೋ 1 ವ್ಯೂಸ್ ಹೋಗ್ತಲ್ಲ, 2 ಜನ ನೋಡಿದ್ರಲ್ಲ, 3 ಜನ ನೋಡಿದ್ರಲ್ಲ ಅಂತ ಖುಷಿ ಆಗ್ತಾ ಇತ್ತು. ಆಮೇಲೆ 10,000 ಜನ ನೋಡಿದ್ರೆ ಅಯ್ಯೋ ಇಷ್ಟೊಂದು 1,000 ಜನ ನೋಡ್ತಾ ಇದ್ದಾರೆ, ನಮಗೆ ಅಷ್ಟು ಸಬ್ಸ್ಕ್ರೈಬರೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದು. ಇದು ನೋಡಿದ್ರೆ ಇವಾಗ 2 ಲಕ್ಷ 3 ಲಕ್ಷ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಇನ್ನೇನು ಬೇಕು ನಮಗೆ ಆಕಾಶ. ಹೌದು, ಸೊ ಇವೆಲ್ಲ ಎಫರ್ಟ್ಸು ಕೂಡ ನಮಗೆ ಫಲಿಸ್ತಾ ಇದ್ದಾವೆ ಅಂತ ಗೊತ್ತಾದಾಗಲೇ ನಾವು ಇನ್ನೊಂದು ಹೊಸ ಕೆಲಸಕ್ಕೆ ಕೈ ಹಾಕಿದ್ದೀವಿ. ಏನು ಅಂತ ಹೇಳಿದರೆ, ವೆಬ್ಸೈಟ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಎಸ್, ಸದ್ಯದಲ್ಲೇ digitalmadhyama.com ಅಂತ ಹೇಳಿ ನಮ್ಮ ವೆಬ್ ಕೂಡ ಓಪನ್ ಆಗ್ತಾ ಇದೆ. ಭಾಳಷ್ಟು ಖುಷಿ ಇದೆ, ಅದರ ಹಿಂದಿನ ತಯಾರಿ ಈಗಾಗಲೇ ನಡೀತಾ ಇದೆ. ಇನ್ನು ಮುಂದೆ ನೀವೆಲ್ಲರೂ ಕೂಡ ಏನು ನಮ್ಮ ಎಪಿಸೋಡ್ನ ನೋಡ್ತಾ ಇದ್ದೀರಾ, ಆ ಎಪಿಸೋಡ್ನ ನೀವು ಓದುವಂಥವ್ರಿದ್ರೆ ನಮ್ಮ ಎಪಿಸೋಡ್ನ ಕೂಡ ನೀವು ಕಂಪ್ಲೀಟ್, ಅದರಲ್ಲಿರುವ ಬಗ್ಗೆ ನಮಗೆ ಗೊತ್ತಿರುವ ನಮಗೆ ಸಿಕ್ಕಂಥ ಮಾಹಿತಿಯನ್ನು ನಾವು ವೆಬ್ಸೈಟಲ್ಲಿ ಆರ್ಟಿಕಲ್ ಮುಖಾಂತರ ಬರೆದು ಕೂಡ ಹಾಕ್ತೀವಿ. ಯೂಟ್ಯೂಬಲ್ಲಿ ಯಾರೆಲ್ಲ ಸಂದರ್ಶನ ಮಾಡ್ತೀವಿ, ಸ್ಪೆಷಲ್ ಪರ್ಸನ್ನ ಭೇಟಿ ಮಾಡ್ತೀವಿ, ಅದೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ತೀವಿ, ಪುರಾತನ ಕಟ್ಟಡದ ಬಗ್ಗೆ ಮಾಹಿತಿ, ಎಲ್ಲ ಸಂಪೂರ್ಣ ಡೀಟೇಲ್ಸನ್ನು ನಾವು ಬರೆದಾಗ್ತೀವಿ. ಸದ್ಯದಲ್ಲೇ ಅಲ್ಲಿ ನಮಗೆ ಸಿಗುವಂಥ ಮಾಹಿತಿ ಸಾಕ್ಷಿ ಸಮೇತ, ಆಮೇಲೆ ಬುಕ್ಕಿನ ಒಂದು ಆಧಾರದ ಮೇಲೆ ನಾವು ಮಾಡಿ ಹಾಕ್ತೀವಿ. ಇದೆಲ್ಲದರ ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ. ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ನಮ್ಮ ಕರ್ನಾಟಕದ 2ನೇ ಮುಖ್ಯಮಂತ್ರಿ, ಇದಕ್ಕೂ ಮುಂಚೆ ನಾವು 1ನೇ ಮುಖ್ಯಮಂತ್ರಿ KC ರೆಡ್ಡಿ ಅವರ ಇಂಟರ್ವ್ಯೂ ಮಾಡಿದ್ವಿ, ಅದು ಜನ ಅಷ್ಟೊಂದು ಸ್ಪಂದಿಸಲಿಲ್ಲ.
ಅಂದ್ರೆ ಕರ್ನಾಟಕ ರಾಜ್ಯ ಅನ್ನೋದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಆಗಿರುತ್ತೆ. ಸೊ ಆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರ ಬಗ್ಗೆ ನಾವು ಸಂಪೂರ್ಣವಾಗಿ ಅವರ ಜೀವನ ಕ್ಯಾಸಂಬಳ್ಳಿ ಚೆಂಗಾಲರಾಯ ರೆಡ್ಡಿ ಅಂತ. ಸೊ ಅವರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿದ್ವಿ. ಅವರ ಹುಟ್ಟು ಊರು ಮತ್ತೆ ಅವರು ಹುಟ್ಟಿದ ಮನೆ ಮತ್ತೆ ಅವರ ಸಮಾಧಿ ಎಲ್ಲವನ್ನೂ ಕೂಡ ತೋರಿಸಿದ್ವಿ. ಅದು ಯಾಕೆ ಹೌದು ಮಾತಾಡಿಸಿದ್ವಿ, ಅವ್ರ ಮನೇಲಿ ಯಾರಿದ್ದಾರೆ ಹೌದು ಅಂತ ಎಲ್ಲ ಮಾತಾಡಿಸಿದ್ವಿ. ಆದ್ರೆ ಆ ವಿಡಿಯೋ ಯಾಕೋ ಜನರಿಗೆ ಅಂದ್ರೆ ನಮ್ಮನ್ನ ನೋಡುವವ್ರಿಗೆ ನಮ್ಮನ್ನ ನೋಡುವ ವೀಕ್ಷಕರಿಗೆ ಅದು ಇಷ್ಟ ಆಗಿಲ್ಲ ಏನೋ ಗೊತ್ತಿಲ್ಲ. ಸಾಕಷ್ಟು ಮಟ್ಟದಲ್ಲಿ ಒಂದು ವ್ಯೂಸ್ ಆಗ್ಲಿಲ್ಲ ಆದ್ರೆ ಅಷ್ಟೇ. ಆದ್ರೆ ಇದೀಗ ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ನಾವು ಮಾಡಿದ್ವಿ. ಕೆಂಗಲ್ ಹನುಮಂತಯ್ಯ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕರ್ನಾಟಕ ರಾಜ್ಯದ ಎರಡನೇ ಮುಖ್ಯಮಂತ್ರಿ. ಆಗ್ಲೂ ಕೂಡ ಕರ್ನಾಟಕ ರಾಜ್ಯ ಅಂತ ಆಗಿರ್ಲಿಲ್ಲ, ಮೈಸೂರು ರಾಜ್ಯ ಅಂತಾನೆ ಆಗಿತ್ತು. ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ಅವರ ಒಂದು ದೂರದೃಷ್ಟಿಯೇ ಇವತ್ತು ಬೆಂಗಳೂರಿನಲ್ಲಿ ವಿಧಾನಸೌಧ ಆಗಿದೆ. ಆಮೇಲೆ ಕೆಂಗಲ್ ಹನುಮಂತಯ್ಯನವರ ಇನ್ನೊಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯ ಅಂತ ನಾವೇನು ಕರಿತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣಕರ್ತರು ಕೆಂಗಲ್ ಹನುಮಂತಯ್ಯನವರು. ಸೊ ಅದಾದ ನಂತರನೇ ಕರ್ನಾಟಕ ಏಕೀಕರಣ ಸಮಿತಿ ಅಂತ ರಚನೆ ಆಯಿತು, ಕರ್ನಾಟಕ ಒಂದು ಅನ್ನೋದು ಸೇರ್ಕೊಂತು. ಅಲ್ಲಿವರೆಗೂ ಕೂಡ ಮಡಿಕೇರಿ ಕೊಡಗು ಪ್ರಾಂತ್ಯವೇ ಒಂದು ರಾಜ್ಯ ಆಗಿ ಉಳ್ಕೊಂಡಿತ್ತು, ಸಪರೇಟ್ ರಾಜ್ಯ ಅದು. ಅವರು ಕರ್ನಾಟಕಕ್ಕೂ ಸೇರಿರಲಿಲ್ಲ, ಈ ಕಡೆ ಕೇರಳಕ್ಕೂ ಸೇರಿರಲಿಲ್ಲ, ಮದ್ರಾಸು ಪ್ರಾಂತ್ಯಕ್ಕೂ ಸೇರಿರಲಿಲ್ಲ. ಅದು ಕೊಡಗೆ ಒಂದು ರಾಜ್ಯ ಆಗಿ ಉಳ್ಕೊಂಡಿತ್ತು, ಅದಕ್ಕೆ ಸಪರೇಟ್ ಮುಖ್ಯಮಂತ್ರಿ ಇದ್ರು. ಹೌದು, ಅವರ ಹೆಸರು ಸಿ ಎಂ ಪೊನ್ನಚ್ಚ ಅಂತ ಹೇಳಿ. ಅವ್ರ ಬಗ್ಗೆನು ಒಂದು ಕಂಪ್ಲೀಟ್ ಮಾಹಿತಿ ಮಾಡಿದೀವಿ. ಹೌದು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಒಂದು ಡಾಕ್ಯುಮೆಂಟರಿ ಮಾಡಿದೀವಿ. ಇದೇ ತರ ನಮ್ಮ ವಿಡಿಯೋ ಸಂದರ್ಶನ ಅವ್ರ ಬಗ್ಗೆ ಕೂಡ ಬರತ್ತೆ. ಅದ್ರ ಜೊತೆಲಿ ಕೆಂಗಲ್ ಹನುಮಂತಯ್ಯನವರ ವಿಡಿಯೋ, ಅವರ ಮಗಳ ಮನೆ, ಹಾಗೆ ಅವರು ಪಡೆದಂಥ ಪ್ರಶಸ್ತಿಗಳು, ಅವ್ರಿಗೆ ಬಂದಿದ್ದಂತಹ ಲೇಖನಿಗಳು, ಅವ್ರಿಗೆ ಅವರ ಕುರಿತಾಗಿ ಇರುವ ಒಂದಷ್ಟು ಮಾಹಿತಿಗಳು, ಅವರು ಬಿಟ್ಟೋಗಿರುವ ಒಂದು ಕೆಲವೊಂದಷ್ಟು ವಸ್ತುಗಳು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಇನ್ನೇನೂ ತೋರಿಸ್ದಲೇ ಇಲ್ವ ನಾವು ಅನ್ನುವಷ್ಟರ ಮಟ್ಟಿಗೆ ಜನರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸ್ನೇಹಿತರೆ, ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಾವು ಹೋಗಿದ್ದು ಒಂದು ಕೆಂಗಲ್ ಹನುಮಂತಯ್ಯನವರ ಮನೆ ಇವಾಗ ಹೇಗಿದೆ, ಅದು ಏನಾಗಿದೆ, ಅಲ್ಲಿ ಯಾರಿದ್ದಾರೆ ಅಂತ ತೋರಿಸೋಣ ಅಂತ ಹೋದು. ಅವ್ರ ಮಗಳು ವಿಜಯಲಕ್ಷ್ಮಿ ಅಮ್ಮ ಅವರು ಅಂತ ಎಷ್ಟು ಖುಷಿ ಪಟ್ಟರು ಅಂತ ಹೇಳಿದ್ರೆ, ಬನ್ನಿ ನೀವು ನಮ್ಮ ಕೆಂಗಲ್ ಹನುಮಂತಯ್ಯನವರು ಅಂದರೆ ನಮ್ಮ ತಂದೆಯವ್ರ ಬಗ್ಗೆ ಮಾಡೋದಕ್ಕೆ ಬಂದಿದ್ರ, ಒಂದಿನ ನಮ್ಮ ಮನೆಗೂ ಬನ್ನಿ, ನಮ್ಮ ಮನೇಲೂ ನಮ್ಮ ತಂದೆಯವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ, ತೋರಿಸ್ತೀನಿ ಅಂತ ಕರೆದಿದ್ರು. ಇದುವರೆಗೂ ಯಾವುದೇ ಮೀಡಿಯಾದವ್ರನ್ನ ಕರೆದಿರ್ಲಿಲ್ಲ, ನಮ್ಮನ್ನು ಕರೆದ್ರು ಅಂತ ನಮಗೆ ಶಾಕ್ ಆಗೋಯ್ತು. ಒಂದಿನ ಅಲ್ಲಿಗೂ ಒಂದಿನ ಬಿಡುವು ಮಾಡ್ಕೊಂಡು ಹೋದಾಗ ಒಂದಿನ ಫುಲ್ ಕಂಪ್ಲೀಟ್ ಸಂದರ್ಶನ ಕೊಟ್ಟಿದ್ದಾರೆ, ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಕೂಡ ನೋಡ್ಬೋದು. ಅದು ಈಗಾಗಲೇ ಕೆಂಗಲ್ ಹನುಮಂತಯ್ಯ ದ ಸೆಕೆಂಡ್ ಸಿ ಎಂ ಆಫ್ ಕರ್ನಾಟಕ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಕೂಡ ಮಾಡಿದ್ದೀವಿ. ಅದು ಆ ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ ಸಂಪೂರ್ಣವಾಗಿ ಅದರ ಎಲ್ಲ ಎಪಿಸೋಡ್ಸ್ಗಳು ಸಿಗುತ್ತೆ. ಅದರ ಜೊತೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆಯಪ್ಪ ಅಂತ ಹೇಳಿದ್ರೆ, ಮೈಸೂರು ಸಾಮ್ರಾಜ್ಯದ ರಾಜಮನೆತನ. ಅಂದರೆ ಮೊದಲು ಮೈಸೂರು ರಾಜ್ಯರು ಯಾರು ಏನು ಅನ್ನೋದರ ಪ್ರಶ್ನೆ ಯಾರಿಗೂ ಬಹುಶಃ ಬರಲಿಕ್ಕಿಲ್ಲ, ನಮ್ಗೇನೆ ಕ್ವಶನ್ ಮಾರ್ಕ್ ಆಯ್ತು. ಮೈಸೂರು ರಾಜ್ಯದವರು ಎಲ್ಲಿಯವರು ಮೂಲತಃ, ಎಲ್ಲಿಂದ ಬಂದವರು, ಮುಂಚೆ ಪಾಳೆಗರಾಗಿದ್ರ ಅಥವಾ ಜಾಗೀರ್ದಾರಿ ಪದ್ಧತಿಯಲ್ಲಿ ಇದ್ರ ಇವರು, ಅಥವಾ ಎಲ್ಲಿಂದಲ ಬಂದು ಯಾವ್ದೊಂದು ಸಾಮ್ರಾಜ್ಯನ ಕಿತ್ಕೊಂಡು ರಾಜರಾದ್ರ, ಅಥವಾ ಅವ್ರಿಗೆ ಬೈ ಬರ್ತಾಗಿ ರಾಜ ಆಳ್ತಾ ಇದ್ರ ಅಂತ ಹೀಗೆ ಸಾಕಷ್ಟು ಕ್ವಶನ್ಗಳು ಬಂದಾಗ ಅವ್ರ ಹಿಂದೆ ಹೋದ್ವು ನಾವು. ಅಂದ್ರೆ ನಾವು ಚಿಕ್ಕವರಿಂದನೂ ಕೂಡ ನೋಡ್ಕೊಂಡು ಬೆಳೆದಿದ್ವಿ. ಬಹುಶಃ ನಮ್ಮ ವಿಡಿಯೋ ನೋಡೋರು ಎಲ್ಲರೂ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ, ನಂಜರಾಜ ಅರಸರು ಅಂತ ಹೇಳಿ, ಪ್ರೊಫೆಸರ್ ಪಿ ವಿ ನಂಜರಾಜ ಅರಸರು. ಬೇಸಿಕಲಿ ಅವರು ಪ್ರೊಫೆಸರ್ ಆಗಿದ್ದರೂ ಕೂಡ ಅವರು ಪ್ರೊಫೆಸರ್ ಆಗಿದ್ದು ಹಿಂದಿ ಸಬ್ಜೆಕ್ಟಲ್ಲಿ, ಆದರೆ ಅವರಿಗೆ ಅವರ ಸಂಸ್ಕೃತಿ ಹಾಗೆ ನಮ್ಮ ರಾಜ್ಯದ ಇತಿಹಾಸ ಪರಂಪರೆಯ ಬಗ್ಗೆ ಅವರ ಒಂದು ಕಾಳಜಿ ಮತ್ತು ಅವರ ಒಂದು ಇಂಟ್ರೆಸ್ಟಿಂದಾಗಿ ಅವರು ಮೈಸೂರು ಸಂಸ್ಥಾನದ ಅಂದರೆ ಮೈಸೂರು ಮಹಾರಾಜರ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ರು. ಸೊ ಹಾಗಾಗಿ ನಾವು ಕೂಡ ಚಿಕ್ಕವರಲ್ಲಿ ಡಿ ಡಿ ಚಂದನದಲ್ಲಿ ನಾವು ಎಲ್ಲರೂ ನೋಡ್ತಿದ್ವಿ. ದಸರಾ ಬಂತು ಅಂತ ಹೇಳಿದ್ರೆ ನಂಜರಾಜ ಅರಸು ಎಲ್ಲ ಟಿ ವಿಲಿ ಕೂತ್ಕೊಳ್ತಾ ಇದ್ರು, ಬೆಳಗಿಂದ ಸಂಜೆವರೆಗೂ ಕೂಡ ಅವರೇ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಇದ್ರು. ಹಂಗಾಗಿ ನಾವು ಚಿಕ್ಕರಲ್ಲಿದ್ದಾಗ ಬಿಳಿಗಡ್ಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ಅನ್ಕೊಂಡಿದ್ರು. ಹೌದು, ಸೊ ಹಾಗಾಗಿ ಪ್ರೊಫೆಸರ್ ಪಿ ವಿ ನಂಜರಾಜ ಅರಸವ್ರನ್ನ ಕೂರಿಸ್ಕೊಂಡು ನಾವು ಇಡೀ ಸಂಪೂರ್ಣ ಇತಿಹಾಸ ಇನ್ಕ್ಲೂಡಿಂಗ್ ಅವರ ಒಂದು ಏನು ಹೇಳ್ತಾರೆ ಸಾಮಂತ ಅರಸರು ಅಂದರೆ ಸಣ್ಣ ಮಟ್ಟದ ಪಾಳೆಗಾರರು ಆಗಿದ್ದಾಗ ಅವರು ಆಳ್ತಿದ್ದಂಥ ಒಂದು ಊರು ಹದಿನಾಡು. ಸಾಕಷ್ಟು ಗೊಂದಲ ಇದೆ, ಹದಿನಾಡೋ ಹದಿನಾರೋ ಅಂತ ಹೇಳಿ.
ಅದಿ ಬೀಡು ಅಂತಲೂ ಇತ್ತು, ಅದಿನಾಡು ಅಂತಲೂ ಇತ್ತು, ಅದಿನಾರು ಅಂತ ಇತ್ತು. ಸಾಕಷ್ಟು ಗೊಂದಲಗಳಿದೆ, ಅದು ಗೊಂದಲಗಳಿಗೆ ನಂಜರಾಜ ಅರಸು ಕ್ಲಾರಿಟಿ ಕೊಟ್ಟಿದ್ದಾರೆ. ಹೌದು, ಆ ವಿಡಿಯೋ ಕೂಡ ನೀವು ನೋಡ್ಬೋದು. ಸಾಕಷ್ಟು ಜನ ಅಲ್ಲಿ ಬರ್ತಿರುವಂತಹ ವಿಡಿಯೋಗಳಿಗೆ ಕಾಮೆಂಟ್ ಮಾಡಿದ್ದೀರಾ, ಅದು 16 ಅಲ್ಲ 16 ಅಂತ ಹೇಳಿ. ಅದು 16 ಆಗಕ್ಕಿಂತ ಮುಂಚೆ 16 ಕೆರೆಗಳ ನಾಡು 16 ಆಗಿತ್ತು, 16 ಆಗಿರಲಿಲ್ಲ ಅದು. ಈಗ ಬರ್ತಾ 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 ನಮ್ಮ ನ್ಯಾಲಿಗೆ ತಿರುಗ್ದಲೇ ಇರೋ ಕಾರಣ ಅದು 16 ಆಗೋಗಿದೆ. ಈಗ ಮಹಿಷಾಸುರನ ನಾಡು ಮೈಸೂರು ಆಗಿತ್ತು, ಈಗ ಹೆಂಗಾಗಿದೆ, ಮಹಿಷೂರು ಆಗಿತ್ತು, ಆಮೇಲೆ ಮೈಸೂರು, ಈಗ ಮೈಸೂರು ಆಗೋಗಿದೆ. ಹಾಗೆ 16 ಎಲ್ಲ ಒಂದೇ, ಅದಕ್ಕೆ ಒಂದು ಕ್ಲಾರಿಟಿ ಈ ವಿಡಿಯೋದಲ್ಲಿ ಕೊಡ್ತಿದ್ದೀವಿ. ಅಲ್ಲಿ ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ದೀರ, ಆ ಕಾಮೆಂಟ್ಗಳಿಗೂ ಕೂಡ ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತಾ ಇರ್ತೀವಿ ನಾವು. ಯಾಕೆಂದರೆ ಕಂಟೆಂಟ್ ಮಾಡೋದ್ರ ಜೊತೆಗೆ ನಾವು ಪ್ರೇಕ್ಷಕರನ್ನು ರೆಸ್ಪಾನ್ಸ್ ಮಾಡೋದು ಕೂಡ ಅಷ್ಟೇ ಒಂದು ದೊಡ್ಡ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ತಲೆ ಮೇಲಿದೆ, ನಮ್ಮ ಹೆಗಲ ಮೇಲಿದೆ, ಅದನ್ನು ಸಂಪೂರ್ಣವಾಗಿ ನಿಭಾಯಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ, ನಾವು ಅದನ್ನು ಸಂಪೂರ್ಣವಾಗಿ ನಿಭಾಯಿಸ್ತೀವಿ ಅಂತ ಹೇಳ್ತಾ. ಈಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಬಹುಶಃ ನೀವು ನಮ್ಮನ್ನು ನೋಡ್ತಿರ್ಬೋದು, ನಾವು ನಮ್ಮ ಮನೆಯಲ್ಲಿಲ್ಲ. ನಾವು ಈ ಸಲದ ವಾರದ ಕಥೆಯನ್ನು ಮಾಡ್ತಿರೋದು ಬಿಳಿಗಿರಿ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ಮೇಲೆ ಕುತ್ಕೊಂಡು ಮಾತಾಡ್ತಾ. ಹೌದು, ಬಿಳಿಗಿರಿ ಶ್ರೀ ರಂಗನಾಥ ಸ್ವಾಮಿ ಅಂತ ಅಂದರೆ ಬಹುಶಃ ಭಾಳ ಜನಕ್ಕೆ ಗೊತ್ತಾಗಲ್ಲ, ಹಾಗಾಗಿ ಇದನ್ನು ಬಿ ಆರ್ ಹಿಲ್ಸ್ ಅಂತ ಹೇಳಿ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಹಾಗಾಗಿ ನಾವು ಈಗಿರುವಂತಹ ಜಾಗ ಬಿ ಆರ್ ಹಿಲ್ಸ್. ಬಿ ಆರ್ ಹಿಲ್ಸ್ನ ಒಂದು ಪುಟ್ಟ ಜಾಗದಲ್ಲಿ ಕುತ್ಕೊಂಡು ಇವತ್ತಿನ ವಾರದ ಕಥೆಯನ್ನು ಮಾಡ್ತಿದ್ದೀವಿ. ಹೊರಗಡೆ ಮಾಡೋಣ ಅಂದ್ಕೊಂಡು ಸಾಕಷ್ಟು ಮಳೆ ಬರ್ತಾ ಇದೆ, ನಮ್ಮ ಹಿಂದೆ ನೋಡ್ಬೋದು ನಿಮಗೆ. ಅದಕ್ಕೆ ಒಂದು ರೂಮ್ ಒಳಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಿಳಿಗಿರಿ ರಂಗನಾಥ ಬೆಟ್ಟಕ್ಕೆ ನಾವು ಏನಕ್ಕೆ ಬಂದು ಅಂತ ಹೇಳಿದ್ರೆ, ಬಿ ಆರ್ ಹಿಲ್ಸ್ಗೆ ನಾವು ಯಾಕೆ ಬಂದಿದ್ದೀವಿ, ಏನಕ್ಕೆ ನಾವು ಇಲ್ಲಿ ಕುತ್ಕೊಂಡು ವಾರದ ಕತೆ ಮಾಡಬೇಕಾಯಿತು ಅಂತ ಹೇಳಿದ್ರೆ, ಬಿ ಆರ್ ಹಿಲ್ಸಲ್ಲಿ ಸೋಲಿಗ ಸಮುದಾಯದವರು ಇದ್ದಾರೆ. ಸೋಲಿಗ ಸಮುದಾಯ ಅಂದರೆ ಬಹುಶಃ ನಿಮಗೆ ಅದರ ಅರ್ಥ ಗೊತ್ತಿರಲಿ. ಸೋಲಿಗರು ಅಂತ ಹೇಳಿದ್ರೆ ಕನ್ನಡದಲ್ಲಿ ಗಿರಿಜನರು. ಗಿರಿಜನರು ಅಂತ ಹೇಳಿದ್ರೆ ಏನು ಗೊತ್ತಾ, ಕಾಡಿನಲ್ಲಿ ಇರ್ತಕ್ಕಂಥ ಟ್ರೈಬಲ್ ಪೀಪಲ್. ಇಂಗ್ಲೀಷಲ್ಲಿ ಹೇಳೋದು ಟ್ರೈಬಲ್ ಪೀಪಲ್ ಅಂತ ಹೇಳಿ. ಟ್ರೈಬಲ್ ಪೀಪಲ್ಸ್ ಅಂತಂದರೆ ಕಾಡು ಜನರು. ಆ ಕಾಡು ಜನರ ಹೌದು. ಸೊ ಅವರು ಈಗ ಬುಡಕಟ್ಟು ಜನಾಂಗದವರಾಗಿಲ್ಲ, ಈಗ ಆಲ್ರೆಡಿ ಬೆಳೆದು ನಮಗಿಂತ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರ ಕಡೆಯಿಂದ ಟಿ ಪಿ ಮೆಂಬರ್ಗಳಿದ್ದಾರೆ, ಝಡ್ ಪಿ ಮೆಂಬರ್ ಇದ್ದಾರೆ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ, ಡಾಕ್ಟರೇಟ್ಸ್ ತಗೊಂಡಿದ್ದಾರೆ, ಎಲ್ಲರೂ ಕೂಡ ಡಿಗ್ರಿ ಓದ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೌದು ಇದ್ದಾರೆ, ವಾಚರ್ಸ್ ಆಗಿದ್ದಾರೆ, ಸುಮಾರು ಜನರು ಆಫೀಸರ್ಸ್ ಕೂಡ ಆಗಿದ್ದಾರೆ ಗಿರಿಜನರು. ಸೊ ಇಲ್ಲಿ ಬಿ ಆರ್ ಹಿಲ್ಸ್ನ ಸೋಲಿಗರು ನಾವು ಅಂದ್ಕೊಂಡು ಬಂದಂಥ ರೀತಿಯಲ್ಲಿ ಈಗ ಅವರಿಲ್ಲ. ಈಗಿನ ವ್ಯವಸ್ಥೆ ಬದಲಾಗಿದೆ, ವ್ಯವಸ್ಥೆಗೆ ತಕ್ಕನಾಗಿ ಅವರು ಬದಲಾಗಿದ್ದಾರೆ, ಅವರ ವೈಯಕ್ತಿಕ ಜೀವನ ಕೂಡ ಬದಲಾಗಿದೆ, ಅವರ ಆಚಾರ ವಿಚಾರ ಉಡುಗೆ ತೊಡುಗೆ ಲೈಫ್ ಸ್ಟೈಲ್ ಎಲ್ಲ ಕೂಡ ಕಂಪ್ಲೀಟ್ ಬದಲಾಗಿದೆ. ಯಾವ ರೀತಿ ಬದಲಾಗಿದ್ದಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋದಲ್ಲಿ ಬರುತ್ತೆ. ಹೌದು, ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಸಂಚಿಕೆ ರೂಪಗಳಲ್ಲಿ ಎಪಿಸೋಡ್ಸ್ ಬರುತ್ತೆ, ಬಹುಶಃ ಒಂದು 15-20 ಎಪಿಸೋಡ್ಸ್ ಬರ್ಬೋದು. ಇಲ್ಲಿನ ಗ್ರಾಮಗಳಿಗೆ ಗ್ರಾಮ ಅಂತ ಕರೆಯೋದಿಲ್ಲ, ಪೋಡು ಅಂತ ಹೇಳಿ ಕರೀತಾರೆ. ಪೋಡು ಅಂತ ಹೇಳಿದರೆ ಒಂದು 30 ಮನೆ ಅಥವಾ 20 ಮನೆ ಅಥವಾ ಒಂದು 40 ಮನೆ ಇರುವಂತಹ ಒಂದು ಪುಟ್ಟ ಪ್ರದೇಶ. ಇಲ್ಲಿನ ಜನಾಂಗಕ್ಕೆ ಸರ್ಕಾರದಿಂದ ಬಹಳಷ್ಟು ಸವಲತ್ತುಗಳಿದೆ. ಆ ಸವಲತ್ತುಗಳನ್ನು ಎಲ್ಲರೂ ಪಡ್ಕೊಂಡು ಈಗ ಅವರು ಒಂದು ರೀತಿ ಮಡಿಕೇರಿಯ ಕಾಫಿ ಎಸ್ಟೇಟ್ನ ಓನರ್ಗಳ ಥರ ಆಗಿದ್ದಾರೆ. ಎಲ್ಲಿ ನೋಡಿದ್ರೂ ಕಾಫಿ ಬೆಳೆಗಾರರು. ಇಲ್ಲಿ ಕಾಫಿ ಅಂದರೆ ಬಹುಶಃ ನಿಮಗೆ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಕಾಫಿ ಉತ್ಪಾದನಾ ಕೇಂದ್ರ ಅಂತ ಬಂದರೆ ಪ್ರದೇಶ ಯಾವುದಪ್ಪ ಅಂತ ಹೇಳಿದ್ರೆ ಚಿಕ್ಕಮಗಳೂರು, ಮಡಿಕೇರಿ, ಕೂರ್ಗ್, ಹಾಸನ, ಸಕಲೇಶ್ಪುರ, ಹೀಗೆ ಬಹಳಷ್ಟು ಪ್ರದೇಶ. ಅದ್ರ ಜೊತೆ ಇನ್ನು ಮುಂದೆ ಬಿ ಆರ್ ಹಿಲ್ಸು ಕೂಡ ಸೇರ್ಕೊಳ್ಳುತ್ತೆ. ಆಲ್ರೆಡಿ ಸೇರ್ಕೊಂಡಿದೆ, 20 ವರ್ಷದಿಂದ ಕಾಫಿ ಬೆಳೀತಾ ಇದ್ದಾರೆ. ಮಹಿಳಾ ಸಬಲೀಕರಣ ಆಗಿದೆ, ವ್ಯವಸ್ಥಿತವಾಗಿ ಅವರು ಒಂದು ಲೈಫನ್ನು ಜೀವನ ಶೈಲಿಯನ್ನು ಒಳಗೊಂಡಿದ್ದಾರೆ. ಈಗ ಅವರ ಜೀವನ ನಮ್ಮ ಜೀವನಕ್ಕಿಂತಲೂ ಅತ್ಯುತ್ತಮ ಮಟ್ಟದಲ್ಲಿದೆ ಅಂತ ಹೇಳ್ಬೋದು. ಆದರೂ ಕೂಡ ಒಂದೆರಡು ಪೋಡುಗಳು ಮಾತ್ರ ಇನ್ನು ಮೂಲಭೂತ ಸೌಕರ್ಯ ಇಲ್ಲದಲೇ ಇದ್ದಾರೆ. ಮೂಲಭೂತ ಸೌಕರ್ಯ ಅಂದರೆ ಮನೆ, ಕರೆಂಟು, ಕುಡಿಯುವ ನೀರಿನ ವ್ಯವಸ್ಥೆ ಇದೆಲ್ಲ ಕೂಡ ಇಲ್ಲ. ಅದ್ಯಾವ ಪೋಡು ಹೇಗಿದೆ ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮುಂದೆ ವಿಡಿಯೋ ಬರುತ್ತೆ. ಹೌದು, ಇನ್ನೊಂದು ವಿಷಯ ನಿಮ್ಮೆಲ್ಲರ ಹತ್ರನೂ ಹಂಚ್ಕೊಳ್ಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಏನು ಅಂತ ಹೇಳಿದರೆ, ಈಗಾಗಲೇ ರಾಜ್ಯಸಭೆಗೆ ಜಗ್ಗೇಶ್ ಅವ್ರನ್ನ ಆಯ್ಕೆ ಮಾಡಿರೋದು ಗೊತ್ತಿದೆ. ಅದ್ರ ಜೊತೆ ಇನ್ನು 4 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ವ್ಯಕ್ತಿಗಳನ್ನು ನಮ್ಮ ಕರ್ನಾಟಕ ಗಣರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಈ 4 ಜನ ಯಾರು ಅಂತ ಅಂದರೆ, ನಮ್ಮ ಪಾರ್ಲಿಮೆಂಟಿನ ನಮಗೆ ಪ್ರತಿನಿಧಿಯಾಗಿ ಅವರು
ಅಲ್ಲಿ ನಮ್ಮ ಪರವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ. ಸೊ ಅವ್ರು ಯಾರು ನಾಲ್ಕು ಜನ ಅಂತ ಹೇಳಿದ್ರೆ, ಸೊ ಮೊದಲನೆಯವರು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರೋರು ಬಂದ್ಬಿಟ್ಟು ವೀರೇಂದ್ರ ಹೆಗಡೆ. ವೀರೇಂದ್ರ ಹೆಗಡೆ ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಧರ್ಮಸ್ಥಳದ ಧರ್ಮಾಧಿಕಾರಿ. ಹೌದು, ಹಲವಾರು ಹೆಣ್ಣು ಮಕ್ಕಳ ಸಬಲೀಕರಣ, ಹಾಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಒಂದು ಅಸೋಸಿಯೇಷನ್ ಕೂಡ ಹೆಣ್ಮಕ್ಳಿಗೋಸ್ಕರ ಮಾಡಿದ್ದಾರೆ, ಅದರಿಂದ ಬಡ್ಡಿ ಕಟ್ಟೋದನ್ನ ತಪ್ಪಿಸಿದ್ರು. ಯಾವ್ದು ಗೊತ್ತಾ ಆ ಯೋಜನೆ? ಗ್ರಾಮೀಣ ಪ್ರದೇಶದಲ್ಲಿ ಸಂಘ ಮಾಡ್ತಾ ಇದ್ರಲ್ಲ ಇವಾಗಿನ ಸ್ತ್ರೀ ಶಕ್ತಿ ಸಂಘ. ಹೌದು, ಇದರಿಂದ ಏನಾಯ್ತು ಗೊತ್ತಾ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ದುಡ್ಡು ಸೇವ್ ಮಾಡೋದ್ ಹೆಂಗೆ, ಬ್ಯಾಂಕಿಗೆ ಹೋಗೋದ್ ಹೆಂಗೆ, ಬ್ಯಾಂಕಲ್ಲಿ ದುಡ್ಡು ತಗೊಳೋದ್ ಹೆಂಗೆ, ವ್ಯವಹಾರಗಳನ್ನ ಕಲ್ತ್ಕೊಂಡಂಗೆ ಆಯ್ತು. ಹೌದು, ಹೆಣ್ಣು ಮಕ್ಕಳಿಗೂ ಕೂಡ ವಹಿವಾಟು, ಹಣಕಾಸಿನ ವಹಿವಾಟುವನ್ನು ತಿಳಿಸಿಕೊಟ್ಟವರು ಇಡೀ ನಾಡಿನ ಜನತೆಗೆ, ಹೆಣ್ಣು ಮಕ್ಕಳಿಗೆ ಅಂತಂದ್ರೆ ಅವ್ರು ಬೇರೆ ಯಾರು ಅಲ್ಲ, ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ. ಇನ್ನೊಂದು ಫೋಟೋ ಬರ್ತಿದೆ ನೋಡಿ, ಇನ್ನೊಂದು ಖುಷಿಯ ವಿಚಾರ ಏನು ಅಂತಂದ್ರೆ, ನನ್ನ ಮಗನಿಗೆ ಹೆಸರಿಟ್ಟಿದ್ದು ಕೂಡ ಅವರೇ, ವೀರೇಂದ್ರ ಹೆಗಡೆ ಅವರೇ. ಅವ್ರ ಸನ್ನಿಧಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅವರ ಸಮ್ಮುಖದಲ್ಲಿ ಹೆಸರಿಟ್ಟಿದ್ದು, ಅದು ಕೂಡ ಕೋವಿಡ್ ಕ್ಷಣದಲ್ಲಿ. ನಾವು ಫೋನ್ ಮಾಡಿ ಅವ್ರ ಹತ್ರ ಕೇಳ್ಕೊಂಡ್ವಿ, ಏಕೆ ಅಂತ ಹೇಳಿದ್ರೆ ಇವರ ಮನೆ ಭಾಗ ಅಂದರೆ ಇವರ ಮನೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಧರ್ಮಸ್ಥಳಕ್ಕೆ ನಡ್ಕೊಳ್ಳುವ ಒಂದು ರೂಢಿ ಇದೆ. ಹೌದು, ರೂಢಿ, ಒಂದು ಸಂಪ್ರದಾಯ ಅಂತ ಹೇಳ್ಬೋದು. ಪಾಪು ಹುಟ್ಟಿದ ಸಂದರ್ಭದಲ್ಲಿ ಒಂದ್ಸಲಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ ಆಮೇಲೆ ಬೇರೆ ಸ್ಥಳ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ವಾಡಿಕೆ. ಸೊ ಹಾಗಾಗಿನೇ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಅಸಿಸ್ಟೆಂಟ್ ಅಂದ್ರೆ ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಕೋವಿಡ್ ಸಮಯದಲ್ಲೂ ಕೂಡ ನಾವು ಹೋಗಿ ಅವರನ್ನ ಭೇಟಿ ಮಾಡಿ ಒಂದು ನಾಮಕರಣವನ್ನು ಸಿಂಪಲ್ ಆಗಿ ಅವರ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಆ ಫೋಟೋ ಕೂಡ ನಾವು ಹಾಕ್ತಾ ಇದ್ದೀವಿ. ಇದಾದ ಮೇಲೆ ಎರಡನೆಯವರು ಯಾರಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಆಗ ಕೇಳಿದಾರಲ್ವಾ, ನಮ್ಮ ಪಿ ಟಿ ಉಷನ್ ಬಗ್ಗೆ ತುಂಬಾ ಚಿಕ್ಕದಾಗಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವರು ರನ್ನಿಂಗ್ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ, ಹಲವಾರು ಮೆಡ್ಲ್ಗಳನ್ನ ಗೆದ್ದಿದ್ದಾರೆ. ಅದೇ ರೀತಿ ಪಾರ್ಲಿಮೆಂಟಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಜನಪರ ಕಾಳಜಿನ ಇಟ್ಕೊಂಡು ಅವರು ಜನರ ಧ್ವನಿಯಾಗಿ ಅವರು ಪ್ರತಿನಿಧಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಅಭಿನಂದನೆಗಳನ್ನ ನಮ್ಮ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ. ಹೌದು, ಅದೇ ರೀತಿ ಮೂರನೇ ವ್ಯಕ್ತಿ ಯಾರಪ್ಪ ಅಂತ ಅಂದ್ರೆ, ಸಂಗೀತಕ್ಕೆ ಹೆಸರುವಾಸಿ, ಸಂಗೀತ ದಿಗ್ಗಜ ಅಂತಾನೆ ಕರಿಬಹುದು, ಸ್ವರ ಸಂಗೀತ ದಿಗ್ಗಜ ಇಳೆಯರಾಜ. ಇಳೆಯರಾಜ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವು ತುಂಬಾ 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 ಸಣ್ಣ ವ್ಯಕ್ತಿಗಳು, ನಾವು ಅವ್ರ ಬಗ್ಗೆ ಮಾತಾಡುವಂತಹ ಪ್ರತಿಷ್ಠೆ ನಮ್ಮಲ್ಲಿಲ್ಲ, ಆದರೂ ಕೂಡ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಇನ್ನೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ವಿಜಯೇಂದ್ರ ಪ್ರಸಾದ್ ಅಂತ ಹೇಳಿ. ವಿಜಯೇಂದ್ರ ಪ್ರಸಾದ್ ಬಹುಶಃ ಯಾರಿಗೂ ಈ ಜನರೇಷನ್ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಯಾರು ಅಂತ ಹೇಳಿದ್ರೆ, ಬಾಹುಬಲಿ ಸಿನಿಮಾ ಕೇಳಿದ್ದೀರಿ ಅಲ್ವಾ, ಅದ್ರ ಡೈರೆಕ್ಟರ್ ಎಸ್ ಎಸ್ ರಾಜಮೌಳಿ ಅವರ ತಂದೆ. ಇವರು ಕೂಡ ರೈಟರ್ ಅಂಡ್ ಡೈರೆಕ್ಟರ್ ಅಂಡ್ ಸ್ಕ್ರಿಪ್ಟ್ ರೈಟರ್ ಕೂಡ ಆಗಿದ್ರು. ಇವರು ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಹೌದು, ಹಾಗಾಗಿ ಇವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಈ ರೀತಿ ಆಯ್ಕೆ ಪ್ರಕ್ರಿಯೆ ನಡೆದಾಗಲೇ ಎಲ್ಲ ಒಂದು ಕ್ಷೇತ್ರದಲ್ಲೂ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಅವರವರಿಗೆ, ಅವರವರದೇ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚಿನ ಸಾಧನೆ ಮಾಡಿರ್ತಾರೆ, ಅವರಿಗೆ ಅಲ್ಲಿನ ಕಷ್ಟ ಸಾಧ್ಯಗಳು ಏನು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಜನರ ನೋವಿಗೆ ಹೇಗೆ ಸ್ಪಂದಿಸಬೇಕು, ಹೇಗೆ ಅವರು ಪಾರ್ಲಿಮೆಂಟಲ್ಲಿ ಜನರ ಪ್ರತಿನಿಧಿಯಾಗಿ ಮಾತಾಡಬೇಕು ಅನ್ನೋದರ ಅರಿವು ಕೂಡ ಇರುತ್ತೆ. ಇಲ್ಲ ಅಂತ ಅಂದ್ರೆ ಒಂದೇ ಕ್ಷೇತ್ರದವ್ರನ್ನ ಸೆಲೆಕ್ಷನ್ ಮಾಡ್ಕೋಬಿಟ್ರೆ ಬಹಳ ಕಷ್ಟ ಆಗತ್ತೆ, ಮತ್ತೆ ಇಲ್ಲಿ ಸಮಸ್ಯೆಗಳು ಕೂಡ ಗೊತ್ತಾಗಲ್ಲ. ಹೌದು, ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಜಗ್ಗೇಶ್ ಅವರನ್ನ ಈ ಬಾರಿ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರು, ಅದೆಲ್ಲರಿಗೂ ಗೊತ್ತೇ ಇದೆ ನಿಮ್ಗೆ. ಆದ್ರೆ ಈಗ ವಿಷಯ ಏನಪ್ಪ ಅಂತ ಅಂದ್ರೆ, ಜಗ್ಗೇಶ್ ಅವರು ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೋಡಿ, ನಮ್ಮ ಕನ್ನಡದ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ. ಹೌದು, ಜಗ್ಗೇಶ್ ಅವರು ಕನ್ನಡದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಈಗ ಬಂದಂತಹ ಸುದ್ದಿ. ಜಗ್ಗೇಶ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವರು ಬಡತನದ ಕುಟುಂಬದಲ್ಲಿ ಹುಟ್ಟಿಲ್ಲ, ಬೈ ಬರ್ತ್ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವ್ರ ನಡೆನುಡಿ ಆಗಿರ್ಬೋದು, ಸಿನಿಮಾ ಕ್ಷೇತ್ರದಲ್ಲಿ ಅವ್ರು ನೆಡ್ಕೊಳ್ಳೋದು, ಮತ್ತೆ ಹಿರಿಯರಿಗೆ ಕೂಡ ಗೌರವ ನೋಡಿದ್ರೆ ತುಂಬಾ ಸಂಸ್ಕೃತಿಯನ್ನ ಕಲ್ತ್ಕೊ ಬಂದಿದ್ರು. ಹೌದು, ಸದ್ಯಕ್ಕೆ ಇವತ್ತಿನ ವಾರದ ಕಥೆ ಇದಾಗಿತ್ತು. ಎಲ್ರಿಗೂ ಧನ್ಯವಾದಗಳು.